ಕ್ಷೇತ್ರದಲ್ಲಿ ಕೈಗಾರಿಕಾ ಮಂತ್ರಿಗಳಾದ ಶ್ರೀಯುತ ಮುರುಗೇಶ್ ನಿರಾಣಿಯವರು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ 5 ವರ್ಷಗಳ ಕಾಲ ಜನರ ಸಂಕಷ್ಟಗಳಿಗೆ ಜನರ ನೋವಿನಲ್ಲಿ ಭಾಗಿಯಾಗದೆ ಈಗ ಚುನಾವಣಾ ಸಮೀಪಿಸತಕ್ಕಂಥ ಸಂದರ್ಭದಲ್ಲಿ ವಿವಿಧ ಆಸೆ ಆಮಿಷಗಳನ್ನು ಕ್ಷೇತ್ರದ ಜನರಿಗೆ ತೋರಿಸ್ತಾ ಮತ್ತೆ ಗೆಲುವನ್ನು ಕಾಣಬೇಕು ಅಂತೇಳಿ ಕನಸನ್ನು ಕಾಣ್ತಾ ಇದ್ದಾರೆ. ಈಗಾಗಲೇ ಕೆಲವು ದಿನಗಳಿಂದೆ ವಿದ್ಯಾರ್ಥಿಗಳಿಗೆ ಅಲಾರಂ ಮತ್ತು 5 kg ಸಕ್ಕರೆಯನ್ನು ವಿತರಣೆ ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದರು. ಈಗ ಮನೆ ಮನೆಗೆ ಅವರು ಕ್ಷೇತ್ರದ ಎಲ್ಲ ಮತದಾರರಿಗೂ 5 kg ಸಕ್ಕರೆಯನ್ನು ನೀಡಲಿಕ್ಕೆ ಇವತ್ತೆಲ್ಲ ರೀತಿಯಿಂದ ನೀಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಗಲಗಲಿ ಗ್ರಾಮದಲ್ಲಿ ಒಬ್ಬ ತಾಯಿ ಆ ಒಂದು ನೀಡ್ತಕ್ಕಂಥ ಏನು ಸಕ್ಕರೆಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಕ್ಕರೆಯನ್ನು ಚಪ್ಪಲಿ ಬೀಳು ಜಾಗಕ್ಕಿಟ್ಟು ನಾನು ಅದು ಸ್ವೀಕಾರ ಮಾಡೋದಿಲ್ಲ, ಈ ರೀತಿ ಆಶೆ ಆಮಿಷನ ತೋರಿಸ್ಬೇಡ್ರಿ ಅಂತೇಳಿ ಪ್ರಜ್ಞಾವಂತಿಕೆಯಿಂದ ಮೆರೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸರಿ ಸಂತಸ ಸಂಗತಿ. ಇವತ್ತಿನ ವ್ಯವಸ್ಥೆ ಉಳಿಬೇಕಾದ್ರೆ ಅಂಥ ತಾಯಂದ್ರಿಂದ ಪ್ರಜ್ಞಾವಂತರಿಂದ ಜಾಗೃತ ಮತದಾರರಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನಾಡ್ತಾರೆ.